Yeah.
ಯಾರು ನೀನು? ಅಪ್ಪ ಯಾವ ಸ್ವಾಮಿಗಳಪ್ಪ ಅವರು? ಸನ್ಯಾಸಿ ನೀನೇ ಹೇಳ್ತಿದೆಯಲ್ಲಪ್ಪ ಸನ್ಯಾಸಿ ಅಂತ ಹೇಳಿ. ನನ್ನ ಹೆಸರ ಮಾಡಿದ್ದಾರೆ ರುದ್ರ ಅಂದ್ರು, ರುದ್ರಣ್ಣ ಅಂದ್ರು, ಬುಗುಲು ಸ್ವಾಮಿ ಅಂದ್ರು, ಉಜ್ಜಯಂತಲೂ ಕೆಲವರು ಕರೆದ್ರು. ಹೀಗೆ ಇನ್ನು ಏನು ಏನು ಯಾರ್ಯಾರ ಕಣ್ಣಿಗೆ ನಾನು ಹೇಗೆ ಹೇಗೆ ಕಾಣಿಸ್ತೀನೋ ಹಾಗೆ ಹಾಗೆ ಕರೀತಾರೆ. ಅಂದ ಹಾಗೆ ಆ ಸ್ವಾಮಿಗಳು ಯಾರಪ್ಪ ಅವರು? ಅವರು ಚಂಪಣ್ಣನವರು ಅಂತ. ಅವರು ನಮ್ಮೂರಿಗೆ ಬಂದು ಮಾವಿನ ತೋಪಗಳೇ ಮಳೆ ಬೆಳೆ ಎಲ್ಲ ಸಂತೃಪ್ತಿ ಆಯ್ತು. ಜನ ದನಗಳಿಗೆ ಜ್ಞಾನ ಬೇತಾಳೆ ಬಿಡುಗಡೆ ಮಾಡಿದ್ರು. ಅದಕ್ಕೆ ಭಕ್ತಾದಿಗಳೆಲ್ಲ ಸೇರಿ ಇವತ್ತಿನ ದಿನ ಅವ್ರ ಮೆರವಣಿಗೆ ಮಾಡ್ತಾ ಇದೀವಿ. ಆಗಿಲ್ಲ ಅಯ್ಯ, ಇಲ್ಲಿ ಸ್ಥಳವೇ ಇಲ್ಲವಲ್ಲಪ್ಪ. ನಾನು ನಿಮ್ಮ ಸ್ವಾಮಿಗಳನ್ನು ನೋಡಬೇಕಾಯ್ತು. ಬಹಳ ಇಕ್ಕಟ್ಟಾದ ಬೀದಿ, ಎಲ್ಲಿ ನಿಲ್ಲುವುದು? ಹಲೋ 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 ಅಯ್ಯ, ನಿಜವಾಗಿ ಒಳ್ಳೆ ಸ್ಥಳವನ್ನೇ ತೋರಿಸಿದೆ. ಆ ಸ್ಥಳದಿಂದ ನನ್ನನ್ನು ಯಾರೂ ತಪ್ಪಲಾರರು, ಆ ಸ್ಥಳಕ್ಕೆ ಯಾರೂ ಪೈಪೋಟಿ ಮಾಡಲಾರರು. ಶಾಶ್ವತವಾದ ಸ್ಥಳ, ಆಸೆ ಆಕಾಂಕ್ಷೆಗಳನ್ನೆಲ್ಲ ನುಂಗಿ ನೀರು ಕುಡಿದ ಸ್ಥಳ. ನಾನು ಅಲ್ಲಿಯೇ ನಿಂತು ಆ ಮಹಾಸ್ವಾಮಿಗಳನ್ನ ನಾನು ನೋಡುತ್ತೇನೆ. ಆಶ್ಚರ್ಯ, ಪರಮಾಶ್ಚರ್ಯ, ಇದೇನು ವಿಚಿತ್ರ! ಹೋ ಕೆಂಪಣ್ಣ, ಹೋ ಕೆಂಪಣ್ಣ, ಹೋ ಕೆಂಪಯ್ಯನವರೇ! ರುದ್ರಮುನಿ, ಇನ್ನ ವೇದಾಜನಗಳ ವರ್ತನೆ ಏನು? ಓಹೋ ಚಿಪ್ಪೇಶ, ಇದೇನಿದು? ಎಲ್ಲಿಯ ದೇಶಾಟನವಾಗಿದ್ದ ನೀನು ಇಲ್ಲಿಗೆ ಯಾವಾಗ ಬಂದ? ನಿನ್ನ ಮಹಿಮೆ ತಿಳಿಯದಾಗಿ ವಿಚಿತ್ರವೇನು ವಿಕಾರವಾಗಿ ನಡೆಸುತ್ತಿರುವಲ್ಲ, ವಿಕಾರವಾಗಿ ನಡೆಸುತ್ತಿರುವಲ್ಲ. ಪಿಂಟ ಭ್ರಮೆಯಿಂದ ಮತ್ತವರಾದಂತೆ ಈ ರೀತಿ ಹುಚ್ಚು ಹುಚ್ಚಾಗಿ ವರ್ತಿಸುವ ನಿನ್ನ ಮಹಿಮೆಯನ್ನು ಬಂಡಿಸಲು ನನ್ನಿಂದ ಸಾಧ್ಯವಿಲ್ಲ. ಈ ನಿನ್ನ ಆಟವನ್ನು ನೋಡಿದರೆ ನಾನಿರುವ ಚಿಕ್ಕ ಮಕ್ಕಳಂತೆ ಪಿಶಾಚಿಗಳಂತೆ ನಡೆಸುತ್ತಿರುವ ನಮ್ಮ ಲೋಕೋಕಿ ಪ್ರದೇಶ ನಿದರ್ಶನಕ್ಕೆ ಬಂದಂತಾಯಿತು. ಹಾ ರುದ್ರೇಶ, ರುದ್ರಮುನಿ, ನೀನು ನಿನ್ನ ಲೀಲಾಮಯವನ್ನು ನಾನು ಬಂಡಿಸಲು ಸಾಧ್ಯವಿಲ್ಲ. ತಿಪ್ಪೆಯ ಮೇಲೆ ನಿಂತು ನನ್ನನ್ನು ದರ್ಶನ ಕೊಟ್ಟಿದ್ದರಿಂದ ಇಂದಿನಿಂದ ನೀನು ತಿಪ್ಪೇರುದ್ರಸ್ವಾಮಿಯನ್ನು ನಾಮಾಂಕಿತವಾಗಲಿ. ತಿಪ್ಪೇರುದ್ರಸ್ವಾಮಿಗಳೇ, ತಿಪ್ಪೇರುದ್ರಸ್ವಾಮಿಗಳೇ, ತಿಪ್ಪೇರುದ್ರಸ್ವಾಮಿಗಳೇ! ನೀನಾಡುವ ಮಾತಿನಿಂದಲೂ ನನಗೆ ಈಗ ಅಪರಿಮಿತವಾದ ಆನಂದವಾಯಿತು.
ಆದರೆ ನೀನು ತಿಳುವಳಿಕೆ ಇಲ್ಲವನಾದರೂ ಅಜ್ಞಾನಿಗಳಂತೆ ನಿಜಾಂಶವನ್ನು ಅರಿಯದೆ ತ್ರಿಶಂಕುವಿನ ಆ ಸ್ವರ್ಗದಂತಿರುವೆ. ಆದರೆ ಈಗ ನಿನಗೆ ಕೆಲವು ವಿಷಯಗಳನ್ನು ಸೂಚಿಸುವನು ಕೇಳು. ಅದೇನು ಹೇಳು? ಪಲ್ಲಕ್ಕಿ ಬಿರುದು ಭಾವನೆಗಳಿಲ್ಲವಲ್ಲ, ಗುಣಗಾನ ಮಾಡಿ ಮೆರವಣಿಗೆ ಮಾಡುವ ಭಕ್ತರು ನನಗಿಲ್ಲ, ನಿನ್ನಂತೆ ರೇಷ್ಮೆ ಕಲಾಭಕ್ತಿನ ಬಟ್ಟೆಯೂ ನನಗಿಲ್ಲ. ಅಯ್ಯ, ನಿನ್ನಂತೆ ಗುಣಗಾನ ಮಾಡಿ ಮೆರವಣಿಗೆ ಮಾಡುವ ಭಕ್ತರು ನನಗಿಲ್ಲ, ನಿನ್ನಂತೆ ರೇಷ್ಮೆ ಕಲಾಭಕ್ತಿನ ಬಟ್ಟೆಯೂ ನನಗಿಲ್ಲ. ಕೆಂಪಣ್ಣ, ಈ ಪ್ರಪಂಚವು ಬಿಸಿಲು ಕುದುರೆಯಂತೆ ಇದಾಭಾಸ ಮಾಡುದು, ಶರೀರವು ಬಂಗುರದ ಆಟದಂತೆಯೂ ಜಲನಿಧಿಯ ಹಲೆಯಂತೆಯೂ ಸೂತ್ರದ ಗೊಂಬೆಯಂತೆಯೂ ನೀರಮೇಘನ ಗುಳ್ಳೆಯಂತೆಯೂ ಕ್ಷಣಿಕ ಮಾಡುದು. ಈಗ ಈ ಪ್ರಜೆಗಳೆಲ್ಲರೂ ನಿನ್ನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಅತಿ ಸನ್ಮಾನದೊಡನೆ ಮೆರವಣಿಗೆ ಮಾಡುತ್ತಿರುವ ಈ ದಾಂಭಿಕ ಸೇವೆಯು ನಿನ್ನ ದೇಹಕ್ಕೋ ಅಥವಾ ಆತ್ಮನಿಗೋ? ಸ್ಥೂಲ ಶರೀರಕ್ಕೆ ನೀನು ಸತ್ಕಾರ ರೂಪವಾದ ಪೂಜೆಯನ್ನು ಬಯಸುವುದಾದರೆ ಈ ದೇಹವು ಬಿತ್ತುವುದ ಮೇಲೆಯೂ ಸಹ ಈ ಕಾಯವನ್ನು ಆ ಅನ್ನದಲ್ಲಿಟ್ಟು ಸಕಲ ಸಾಮಗ್ರಿಗಳಿಂದ ಪೂಜಿಸುವರು. ಇಲ್ಲವೇ ಇಲ್ಲ, ಈ ಘಟವು ಬಿತ್ತುವಾದ ಮೇಲೆ ಪ್ರಯೋಜನಕ್ಕೆ ಬಾರದ ಇದನ್ನು ಎಲ್ಲಿಯಾದರೂ ಒಂದು ಗುಳಿಯಲ್ಲಿ ಹಾಕಿಬಿಡುವರು. ಅಯ್ಯ ಕೆಂಪಣ್ಣ, ಒಂದು ವೇಳೆ ಆತ್ಮನಿಗೆ ಪೂಜೆ ಇದೆಯಾ? ಸರ್ವಾಂತರ್ಯಾಮಿಯಾಗಿಯೂ ನಿರ್ಮಲನಾಗಿಯೂ ನಿಶ್ಚಲನಾಗಿಯೂ ಆವಾಜ್ಮಾನಸ ಗೋಚರನಾಗಿಯೂ ಗೊತ್ತು ಗುರಿಯೇ ಇಲ್ಲದೆ ಭಾವಾತೀತನಾದ ಆತ್ಮನಿಗೆ ಅರ್ಚನೆ ಎಂದರೇನು? ಅಯ್ಯೋ ಏನು ವಿಚಿತ್ರ, ಸಾಧು ಪುರುಷನಾದ ನೀನು ಕೂಡ ಈ ಬಾಹ್ಯಾಡಂಬರಕ್ಕೆ ಮರಳಾಗಿ ಸದಾ ಸುಖವನ್ನು ಮೀರುವ ಮೋಕ್ಷ ಮಾರ್ಗಾವಲಂಬನ ವಿಮುಖನಾಗುವುದನ್ನು ನೋಡಿದರೆ ಪರಿತಾಪವೂ ಸೋಜಿಗೂ ಉಂಟಾಗುವುದು. ಅಯ್ಯ, ಇದೇನು ನೀನು ಮಾಡಬೇಕಾದ ಕರ್ತವ್ಯ? ಈ ಆಡಂಬರ, ಈ ವೈಭವ,
ಎಲ್ಲವೂ ನಶ್ವರವೆಂಬುದನ್ನು ಮರೆತು ಏಕೆ ಹೊಗಳಿಕೆಗೆ ಬಾಯಿ ಬಿಡುವುದು ಶರಣರಿಗೆ ವಿರುದ್ಧವಲ್ಲವೇ? ಹೊಗಳಿ ಹೊಗಳಿಯನ್ನು ಮನ್ನಿಸುವಲ್ಲಿ ಕೇರಿಸಿದರೆಯಾ ಎಂದು ಬಸವಣ್ಣನವರು ಅಪ್ಪಣೆ ಕೊಡಿಸಿರುವುದನ್ನು ಮರೆತು ಏಕೆ? ಇಂದು ಪಲ್ಲಕ್ಕಿಯನ್ನು ಬಯಸಿದ ಮನಸ್ಸು ನಾಳೆ ಪಲ್ಲಂಗವನ್ನು ಬಯಸುವುದು, ನಾಳದ್ದು ಮತ್ತೇನನ್ನು ಬಯಸುತ್ತದೆ? ಹೀಗೆ ಬಯಸಿದ್ದನ್ನೆಲ್ಲ ಈ ಭಕ್ತರು ಅದೆಷ್ಟು ದಿನ ನಿನಗೆ ನೀಡಬಲ್ಲರು? ಆದುದಾಗಲಿ, ಆದ್ದರಿಂದ ನಮ್ಮ ಅಧೋಗತಿ ಎಷ್ಟೆಂಬುದೇನಾದರೂ ಬಲ್ಲೆಯ? ಕಾಯಕವೇ ಕೈಲಾಸವೆಂಬ ತತ್ವವನ್ನು ಎಲ್ಲರಲ್ಲಿಯೂ ಮನದುಂಬಿಸಬೇಕು. ಕೆಂಪಣ್ಣ, ನೀನು ಸುವಿವೇಕವನ್ನು ಹೊಂದು. ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುವ ನಿನ್ನ ಜ್ಞಾನ ನೇತ್ರವನ್ನು ತೆರೆದು ನೋಡು. ಆ ದೇವಾದಿದೇವನನ್ನು ಕಾಣಲು ತಕ್ಕ ಮಾರ್ಗವನ್ನು ಹುಡುಕು. ಸ್ವಾಮಿ ಧನ್ಯವಾದ. ಹಾ
ಮಹತ್ಪಾದ ಪ್ರಭು ಎಂದ ಮಹನೀಯಲ್ಲಿಯಬಹುದೇ? ಅಜ್ಞಾನ ವ್ಯಾಪ್ತನಾಗಿದ್ದನೇ ಜ್ಞಾನೋಪದೇಶವನ್ನು ಮಾಡಿ ಅದೃಷ್ಟನಾಲಯ. ಹೇ ದೇವ, ನಿನ್ನ ಮತ್ತಾಳ ಕಾಣುವುದು, ನಿನ್ನ ಅಮಾಲವಾದ ಮತ್ತೆ ಮೈ ನಿನ್ನ ಮೈನೆಂದೂ ಕಾಣುವುದು. ದಯಾಪರ, ಈ ದೀನರಾದ ನನಗೆ ಮತ್ತೊಮ್ಮೆ ಮುಖಂದೂ ಕರೆಸಿದೆ. ಈ ಪಾಪಿಯಾದ ನನ್ನಲ್ಲಿ ಸಂಭಾಷಣೆ ಯೋಗ್ಯವಲ್ಲವೆಂದು ಹೊರಟುವುದಯ. ಈ ಬುದ್ಧಿ ಶೂನ್ಯ ನನ್ನ ಮುಖ ಒಂದು ಮಾಡಬಾರದೆಂದು ಅಧ್ಯಕ್ಷರಾದಯ. ಹೇ ದೇವ, ನಿನ್ನೆಲ್ಲ ಸಂತಾಪವನ್ನು ಸಹಿಸಲಾರೆ. ಬೇಗಮ ಸದ್ಗುರುವೇ, ಇದು ನಿನ್ನ ದಾನವು ಆ ಭಗವಂತನ ದಾನವನ್ನು ಮಾಡ ಮಾತ್ರ ಮಾರ್ಗಗಳು ಇವುಗಳೇ ತಪ್ಪು. ಈಗ ನಾನು ಪಾದಾಚಾರ್ಯನು ನನ್ನ ಮಠವನ್ನು ಸೇರಿ ಸದಾ ಭಗವಂತನಿಂದ ಸಾಲವನ್ನು ಕರೆಸಿದೆ. ಪುರೋತ್ತಮ ಆನಂದ ಸಾಗರ ಇಹಲೋಕದ ತುಚ್ಛವಾದ ವ್ಯಾಪಾರಗಳಿಗೆ ಮೋಹಿತರಾಗಿ ನಶಿಸಿ ಹೋಗುತ್ತಿರಬಲ್ಲ.
ಕೆಲೆಯಿಂದನೇ. ಹೇ ಜೀವವೇ, ಇನ್ನು ಮೇಲೆ ಏನು ಎಚ್ಚರಿಕೆಯಿಂದಿರಬಾರದೆ? Thank you.
ಕಲ್ಯಾಣದಿಂದ ದೇಶ ಸಂಚಾರಾರ್ಥವಾಗಿ ಹೊರಟು ಬಂದ ಪಂಚಗಣಾಧೀಶ್ವರರು ಯಾವ ಯಾವ ಸ್ಥಳಗಳಲ್ಲಿ ನೆಲೆಗೊಂಡಿರೋದೆಂಬುದು ಗೊತ್ತಾಗಲಿಲ್ಲವಲ್ಲ ಪ್ರಿಯ ಸದಾನಂದ? ತಿಳಿಯಲಿಲ್ಲವೇ, ಕೆಂಪಯ್ಯನವರು ರಾಯದುರ್ಗದಲ್ಲಿಯೂ, ಸಣ್ಣ ಬಸವೇಶ್ವರರು ಗುಬ್ಬಿಯಲ್ಲಿಯೂ, ಬಸವೇಶ್ವರ ದೇವರು ಕೊಟ್ಟೂರಿನಲ್ಲಿಯೂ, ತಿಪ್ಪೇರುದ್ರಸ್ವಾಮಿಯು ನಾಯ್ಕನಹಟ್ಟಿಯಲ್ಲಿಯೂ ಮಠಾದಿಗಳನ್ನು ಕಟ್ಟಿಸಿಕೊಂಡು ಈಗಲೂ ಶಿಷ್ಯ ಸಮೂಹದಿಂದ ಸೇವಿತರಾಗಿರುವರು. ಆದರೆ ಕೋಲು ಶಾಂತಯ್ಯನವರು ಎಲ್ಲಿರುವುದೆಂಬ ವಿಷಯವೇ ತಿಳಿಯದಾಗಿದೆ. ಆಹಾ, ಈಗ ತಿಳಿದಂತಾಯಿತು. ಆ ಮಹನೀಯರ ಪ್ರಭಾವವನ್ನು ಅರಿತವರಾದರು ಅವರ ದರ್ಶನವನ್ನು ಮಾಡಿಕೊಂಡು ಕೃತಾರ್ಥರಾಗೋಣ. ನಡೆಯಿರಿ. ಮನವನ್ನು